ಅನ್ನ ಅಳಿಸಿತ್ತು ನಾಯಿ ಕಾದಿತ್ತು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟೀಕಿಸಿದಂತಹ ಪರಿ ಇದು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದೆ ಈ ಮೈತ್ರಿ ಅನ್ನ ಅಳಿಸಿತ್ತು ಅಂದರೆ ಈ ಜೆ ಡಿ ಎಸ್ ಅವ್ರೇನೋ ಇದಾಗಿತ್ತು ನಾಯಿ ಕಾದಿತ್ತು ಅಂದರೆ ಬಿ ಜೆ ಪಿ ಅವರು ಕಾದಿರು ಅನ್ನೋ ಶೈಲಿಯಲ್ಲಿ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಈ ಮೈತ್ರಿಕೂಟದ ಬಗ್ಗೆ ಕಾಮೆಂಟ್ ಮಾಡಿದ್ದಾರೆ ರಾಜಕೀಯವಾಗಿ ಒಂದಿರುತ್ತೆ ಒಂದು ಪದ ಪದಗಳನ್ನ ಬಳಕೆ ಮಾಡ್ತಾರೆ ಗಾದೆ ಬಳಸಿ ತಪ್ಪು ಅಂತೇನಲ್ಲ ಬಟ್ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟದ ಬಗ್ಗೆ ಒಂದು ವ್ಯಾಖ್ಯಾನ ಹೌದು ವಿಧಾನಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಸೋತಿತ್ತು ಬಿ ಜೆ ಪಿ ಸೋತಿತ್ತು ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಓಟಕ್ಕೆ ಬ್ರೇಕ್ ಹಾಕಬೇಕಾದ್ರೆ ಈ ಮೈತ್ರಿ ಅನಿವಾರ್ಯ ಅಂತ ಬಿ ಜೆ ಪಿಗರು ಜೆ ಡಿ ಎಸ್ಸರು ಸೇರಿ ಮೈತ್ರಿಯನ್ನು ಮಾಡಿಕೊಂಡಿದ್ದಾರೆ ಈ ಮೈತ್ರಿಯನ್ನು ಅನ್ನ ಅಳಿಸಿತ್ತು ನಾಯಕ ಆದಿತ್ತು ಅಂತ ವ್ಯಾಖ್ಯಾನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಸೊ ಈಗ ಅಳಿಸೋಗಿರೋ ಅನ್ನ ನಾಯ ಈ ಮೈತ್ರಿ ಅವರು ಅಳ್ಸೋಗಿರೋನಾ ಖಾರ ಒಳಸ್ಕೊಳ್ಳಿ ನಾಯಿಗಾರ ಹೋಲಿಸ್ಕೊಳ್ಳಿ ಸೆಕೆಂಡ್ರಿ ಅದು ಬಟ್ ಈ ಮೈತ್ರಿ ಕೂಟ ನಾಯಿನೋ ಅನ್ನುವೋ ಸೇರ್ಕತ್ತಲ್ಲ ಬಟ್ ಕಾಂಗ್ರೆಸ್ಗೇನಿದು ಏನಿದು ಇಲ್ಲ ನೆಗ್ಲೆಟ್ ಬಟ್ ಪೊಲಿಟಿಕಲಿ ಒಂದಷ್ಟು ಲೆಕ್ಕಾಚಾರಗಳೇನು ಅಂತಂದರೆ ಕುಮಾರಸ್ವಾಮಿ ಅವ್ರನ್ನ ಪದೇ ಪದೇ ಕೆಣಕಿ ಕೆಣಕಿ ಕಾಂಗ್ರೆಸ್ಸಿಗರು ಮುಂದೆ ಹೋಗ್ತಾ ಇರೋದು ಮತ್ತದೆ ಒಕ್ಕಲಿಗ ಅಸ್ಮಿತೆ ಅವು ಇವು ಲೆಕ್ಕಾಚಾರಗಳು ಸಹಜವಾಗಿ ಬರುತ್ತೆ ಒಕ್ಕಲಿಗರಲ್ಲಿ ಒಂದು ಒಂದು ಕೈ ಮೇಲ್ಗೈ ಅನ್ನೋ ಥರ ಜೆ ಡಿ ಎಸ್ಗೆ ಒಕ್ಕಲಿಗರು ಸಪೋರ್ಟ್ ಮಾಡ್ತಾವ್ರೆ ಪೂರ ಹಂಡ್ರೆಡ್ ಪರ್ಸೆಂಟ್ ಒಕ್ಕಲಿಗರು ಅಂತ ಹೇಳ್ತಿಲ್ಲ ನಾನು ಹೆಚ್ಚು ಭಾಗದ ವೈ ಹೆಚ್ಚು ಒಕ್ಕಲಿಗರಲ್ಲಿ ಹೆಚ್ಚು ಜನ ಜೆ ಡಿ ಎಸ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಈ ಅಳಿಸೋಗಿರೋ ಅನ್ನ ಈ ನಾಯಿ ಅವ್ರು ಹೇಳೋ ಥರ ಈ ಜೆ ಡಿ ಎಸ್ಸು ಬಿ ಜೆ ಪಿ ಸೇರ್ಕೊಂಡು ಈ ಮೈತ್ರಿ ಈಗ ಫ್ರೆಶ್ ಅನ್ನ ಅಲ್ಲ ಕಾಂಗ್ರೆಸ್ಸು ರಾಜ್ಯ ಕಾಂಗ್ರೆಸ್ ಸರ್ಕಾರ ಫ್ರೆಶ್ ರೈಸ್ ಬಾತು ಬಿರಿಯಾನಿ ಅನ್ಕೊಂಡಾರ ಅನ್ಕೊಳ್ಳಿ ಮೊಸರನ್ನ ಚಿತ್ರನ ಅನ್ಕೊಳ್ಳಿ ಇದು ಫ್ರೆಶ್ ಇದು ಈ ಫ್ರೆಶ್ ಆಗಿರೋ ಅನ್ನ ಕಾಂಗ್ರೆಸ್ ಸರ್ಕಾರ ಈ ಅಳ್ಸೋಗಿರನ್ನ ನಾಯಿ ಇವೆಲ್ಲ ಇದೆಯಲ್ಲ ಲೆಕ್ಕಾಚಾರ ಪೊಲಿಟಿಕಲಿ ಇಕ್ವೇಶನ್ಸ್ ಸೆಡ್ ಹೊಡಿತಾರ ಅನ್ನೋ ಪ್ರಶ್ನೆ ಸೆಡ್ ಹೊಡಿಯಬಹುದು ಇಪ್ಪತ್ತು ಕ್ಷೇತ್ರಗಳನ್ನು ನಾವು ಬಿ ಜೆ ಪಿ ಜೆ ಡಿ ಎಸ್ ಜೊತೆ ಮೈತ್ರಿ ಆಗಲಿಲ್ಲ ಅಂದ್ರೆ ಎಂಟದ್ದು ಗೆಲ್ಲರು ಅದು ಬೇರೆ ಕತೆ ಮೈತ್ರಿ ಆಗದೇ ಇದ್ದರೂ ಎಂಟತ್ತು ಗೆಲ್ಲರು ಆಗ ಡೆಲ್ಲಿ ಮೀಟಿಂಗ್ ಆದಮೇಲೆ ಬಂದಂಥ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ನಾವು ಇಪ್ಪತ್ತು ಸ್ಥಾನಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋಕೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಇಪ್ಪತ್ತಕ್ಕೂ ಅಧಿಕ ವಿಧಾನಸಭೆ ಚುನಾವಣೆ ಏನೇ ಆಗಿರಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕೆ ಮುಂಚಿತವಾಗಿಯೂ ಸಹ ಅವ್ರು ಬಂದಿದ್ದು ಎರಡು ಸಾವಿರದ ಆರರಲ್ಲಿ ಅಧಿಕಾರಕ್ಕೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಯಡಿಯೂರಪ್ಪ ಡಿ ಸಿ ಎಮ್ ಕುಮಾರಸ್ವಾಮಿ ಸಿ ಎಮ್ಮು ಅದು ಎರಡು ಸಾವಿರದ ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಎರಡು ಅಂಕಿನ ಕಾಂಗ್ರೆಸ್ ಒಂದಂಕೆ ಕುಸಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹದಿನೆಂಟು ಸ್ಥಾನ ಗಳಿಸಿತ್ತು ಕಾಂಗ್ರೆಸ್ ಅದನ್ನು ಬಿಟ್ಟರೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಒಂಬತ್ತು ಇಲ್ಲಿವರೆಗೂ ಕಾಂಗ್ರೆಸ್ ಹತ್ತು ಮುಟ್ಟಿಲ್ಲ ಬಟ್ ಈಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಳ್ಸೋಗಿರ ಅನ್ನ ನಾಯಿ ಹೇಳ್ತಾರಲ್ಲ ಇವರು ಯಾಕಂದರೆ ಅದನ್ನು ಕಂಪೇರ್ ಮಾಡಿದ್ರೆ ಅದಕ್ಕೆ ಪದೇ ಪದೇ ಹೇಳ್ತಾ ಇದೀನಿ ಇವರಿಬ್ಬರು ಸೇರ್ಕೊಂಡಿರೋ ಕಾರಣ ಇವರಿಬ್ಬರು ಸೇರಿರುವ ಕಾರಣ ಮತ್ತೆ ಕಾಂಗ್ರೆಸ್ ಏನು ಇಪ್ಪತ್ತು ಮುಟ್ಟಬೇಕು ಅಂತಿತ್ತಲ್ಲ ಎರಡಂಕಿ ದಾಟೋದು ಕಷ್ಟ ಅನ್ನೋ ಲೆಕ್ಕಾಚಾರಗಳು ಅದರಲ್ಲೂ ಅಷ್ಟು ಸೆಕೆಂಡ್ರಿ ಆ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿರೋದು ಬಿಜೆಪಿಗೆ ಈ ಜೆ ಡಿ ಎಸ್ ಮೈತ್ರಿ ಎಲ್ಲ ಬೆಳವಣಿಗೆ ಕಾಂಗ್ರೆಸ್ಗೆ ಮತ್ತಷ್ಟು ಮಗದಷ್ಟು ಒಂದು ಸ್ವಲ್ಪ ಫೈಟ್ ಕೊಡುವಂಥ ಸನ್ನಿವೇಶ ವಿಧಾನಸಭೆ ಚುನಾವಣೆ ಬೇರೆ ಲೋಕಸಭೆ ಚುನಾವಣೆ ಬೇರೆ ಕೋಲಾರದಲ್ಲಿ ಒಂದು ಎಲ್ ಎ ಇರಲಿಲ್ಲ ಕಳೆದ ಬಾರಿ ಕಾಂಗ್ರೆಸ್ ಅವರೇ ಸೇರ್ಕಂಡು ಮುಂದೆ ನಿಂತು ರಣ ವೇಳೆದೆ ಕೊಟ್ಟು ಮತದಾರರಿಗೆ ಬಿಜೆಪಿ ಮುನ್ಸ್ವಾಮಿ ಗೆಲ್ಲಿಸಿದ್ರು ಯಲಾಂಕದಲ್ಲಿ ಒಂದು ಎಮ್ ಎಲ್ ಎದು ಸಹ ಚಿಕ್ಕಬಳ್ಳಾಪುರ ಲೋಕಸಭೆಯಲ್ಲಿ ಬಚ್ಚೇಗೌಡರು ಗೆದ್ರು ಚಾಮರಾಜನಗರ ಜಿಲ್ಲೆಯಲ್ಲಿ ಗುಂಡುಪೇಟೆ ಒಬ್ಬರೇ ಎಂಎಲ್ ಎ ನಿರಂಜನ್ ಬಿಜೆಪಿ ಆದರೂ ಚಾಮರಾಜನಗರ ಲೋಕಸಭೆ ಬಿಜೆಪಿ ಗೆದ್ರು ಸೊ ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಲೆಕ್ಕಾಚಾರ ಬೇರೆ ವಿಧಾನಸಭೆ ಬೇರೆ ಬಟ್ ಸಿದ್ದರಾಮಯ್ಯನವರು ಅಳಸಿತ್ ನಾಯಿ ಅನ್ನ ಅಳಿಸಿತ್ತು ನಾಯಿ ಕಾದಿತ್ತು ಅಂತ ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟವನ್ನು ಟೀಕೆ ಮಾಡಿದ್ದಾರೆ ಆದರೆ ಆ ಅಳಸೋ ಗಿದ್ದು ಯಾವುದೋ ನಾಯಿ ಯಾವುದು ಆ ಗಾದೆ ಮಾತು ಲೋಕಸಭೆ ಚುನಾವಣೆಯಲ್ಲಿ ವಾಪಸ್ ಹೊಡೆಯೋ ಲಕ್ಷಣ ಗೋಚರ ಆಗ್ತಾ ಇದೆ ಯಾಕೆಂದರೆ ಅದು ಕ್ರೆಡಿಟ್ ಗೆಲುವು ಕಾಂಗ್ರೆಸ್ ಗೆದ್ರೆ ಕ್ರೆಡಿಟ್ ಗೋಚು ಸಿದ್ದರಾಮಯ್ಯ ಡಿ ಕೆ ಕಾಂಗ್ರೆಸ್ ಸೋತ್ರೆ ಅದರ ಹೊಣೆ ಸಿದ್ದರಾಮಯ್ಯ ಡಿ ಕೆ ಬಟ್ ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಕಾದ್ ನೋಡಬೇಕು ಯಾಕಂದರೆ ಸಮಯ ಹಂಗಿರುತ್ತೆ ಡೆಡ್ ಡೆಡ್ಡಾರ್ಸ್ ಅಂತ ಕರೆದಿದ್ರು ಚೆಲುರಾಯಸ್ವಾಮಿ ಅವ್ರನ್ನ ಎರಡು ಸಾವಿರದ ಅವರು ವಿಧಾನಸಭೆಗೆ ಸೋತಿರ್ತಾರೆ ನಾಗಮಂಗ್ಲದಲ್ಲಿ ಮೇಲ್ಕೋಟೆ ಪುಟ್ಟರಾಜು ಮಂತ್ರಿ ತಮ್ಮಣ್ಣ ಮಂತ್ರಿ ಮದ್ದೂರು ಸಾರಾ ಮಹೇಶ್ಕೇರ್ ನಗರ ಮಂತ್ರಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಟರಲ್ಲೂ ಜೆ ಡಿ ಎಸ್ ಎಮ್ ಎಲ್ ಎ ಮೂರು ಜನ ಮಂತ್ರಿ ಸಿ ಎಮ್ ಡಿ ಸಿ ಎಮ್ ಓದಾಗ್ಲೂ ಸಹ ಜನ ಅವತ್ತು ಚಲರಾಯಸ್ವಾಮಿ ಅವರ ಅಂದರೆ ಅವರು ಅಭಿನಯರ ಬೆಂಬಲಿತ ಸುಮಲತಾ ಮಂಡ್ಯದಲ್ಲಿ ಗೆಲ್ತಾರೆ ಡೆಡ್ಡಾರ್ಸ್ ಅಂತ ಕರೆದಿದ್ರು ಚೆಲರಾಯಸ್ವಾಮಿಯನ್ನ ಅಂದರೆ ಆ ಡೆಡ್ ಹಾರ್ಸು ಸುಮಲತಾ ಅವ್ರನ್ನ ಗೆಲ್ಸ್ಕೊಂಡು ಬಂದಿದ್ರು ಅವತ್ತು ಭಾಗಿಯಾಗಿದ್ರು ಸೊ ಹಾಗಾಗಿ ಅನ್ನ ಈಗ ಫ್ರೆಶ್ ಅನ್ನ ಇರ್ಬೋದನೋ ಫ್ರೆಶ್ ಬಿರಿಯಾನಿ ಇರ್ಬೋದನ್ನ ಕಾಂಗ್ರೆಸ್ ನಾಳೆ ಸಂಜೆ ಅಳಿಸತ್ತಲ್ಲ ಅಂದರೆ ಆ ರೋಟೀನ್ ಲೋಕಸಭೆ ಅಳಿಸತ್ತೆ ಯಾವ್ದು ಅಳ್ಸುತ್ತೆ ಅಂತ ಗೊತ್ತಾಗುತ್ತೆ ಲೋಕಸಭೆಗೆ ಸೊ ಒಟ್ಟಾರೆ ರಾಜಕೀಯದಲ್ಲಿ ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ ಇದೆ ಅಲ್ಲೇ ಲೋಕಸಭೆ ಮೂಡಿಗೆ ಹೋಗ್ಬಿಟ್ಟಿದ್ದಾರೆ ಜನ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಹೇಗೆ ಫೇಸ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು ಅಳ ಸೋತಿರುವಂಥ ಜೆ ಡಿ ಎಸ್ಸು ಸೋತಿರುವಂಥ ಬಿ ಜೆ ಪಿಯನ್ನು ಗೆದ್ದು ಬೀಗುತ್ತಿರುವ ಕಾಂಗ್ರೆಸ್ ಯಾವ ರೀತಿ ಫೇಸ್ ಮಾಡುತ್ತೆ ಅಂತ ನೋಡಬೇಕು ಲೋಕಸಭೆಗೆ ಯಾವನ್ನು ಅಳಿಸುತ್ತೆ ವಿಧಾನಸಭೆಯಲ್ಲಿ ಅಳಿಸಿದಂತಹ ಜೆ ಡಿ ಎಸ್ಸು ಬಿ ಜೆ ಪಿ ಲೋಕಸಭೆಯಲ್ಲಿ ಬಿಸಿಯನ್ನು ಆಗತ್ತಾ ಇಲ್ಲ ಅವ್ರದ್ದು ಮತ್ತೆ ಅಳಿಸತ್ತಾ ಇಲ್ಲ ವಿಧಾನಸಭೆಯಲ್ಲಿ ಬಿಸಿಯಾಗಿರುವಂಥ ಬಿರಿಯಾನಿ ಕಾಂಗ್ರೆಸ್ ಅವತ್ತು ಕಳಿಸುತ್ತಾ ಅಂತ ಕಾದ್ ನೋಡಬೇಕು ಒಟ್ಟಾರೆ ಸಿದ್ದರಾಮಯ್ಯನವರು ನಾಯಿ ಅನ್ನ ಅಳಿಸಿತ್ತು ನಾಯಿ ಕಾದಿತ್ತು ಈಗಾದೆ ಮಾತು ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಲೋಕಸಭೆ ಚುನಾವಣೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ನಿಮ್ಮ ಲೋಕಸಭಾ ಕ್ಷೇತ್ರ ಯಾವುದು ಅಲ್ಲಿಯಾರು ಗೆಲ್ತಾರೆ ಮುಂದೆ ಈ ದೇಶದ ಪ್ರಧಾನಿ ಆಗೋದು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ